ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮಾಡ್ತಾರೋ ಉದ್ದೇಶ ಬಂದ್ಬಿಟ್ಟೆ, ನಮ್ಮ ಹೊಸ ಶೋಕ್ದಾರ್ಗಳು ತುಂಬ ಜನ ಎಲ್ಲೆಲ್ಲೋ ಅಕ್ಕಿ ಇಸ್ಕೊಂಡು ಕಾಸು ಕಳ್ಕೊತಾ ಇದ್ದಾರೆ. ಸುಮ್ಮನೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಕಮ್ಮಿಗೆ ಸಿಗ್ತಾ ಇದೆ ಅಂದ್ಬಿಟ್ಟು ಇಸ್ಕೊಂಡು ಕಾಸು ಕಳ್ಕೊಳ್ಳೋ ಬದಲು ನಾವೇ ಕಮ್ಮಿಗೆ ಕೊಡ್ತೀವಿ, ಅದೇ ಇಸ್ಕೊಳ್ಳಿ, ಪಟ್ಟ ರಿಸಲ್ಟ್ ಇರುತ್ತೆ, ಬಂದ ಜೊತೆಗಳು ಕೊಡ್ತೀವಿ. ನಾನು ಮಾಡ್ತಾರೋ ವಿಡಿಯೋ ಬಂದ್ಬಿಟ್ಟು ಯಾಕಂದರೆ ಸಿಕ್ಕಾಬಡೆ ಜನರದ್ದು ಫೋನ್ ಬಂದ್ಬಿಡ್ತು, ಅವ್ರ ಹತ್ರ ಇಸ್ಕೊಂಡ್ರಿ, ಇವ್ರ ಹತ್ರ ಇಸ್ಕೊಂಡ್ರಿ, ಹಿಂಗಾಯಿತು ಹಂಗಾಯಿತು ಅಂತ. ಯಾಕೆ ಇದನ್ನ ಸಾಲ್ವ್ ಮಾಡೋಕ್ಕೆ ಒಂದೇ ದಾರಿ ಇರೋದು, ಇವಾಗ ಇಸ್ಕೊಂಡಿರೋರು ಹೋಗ್ಬಿಟ್ಟು ಅವ್ರ ಹತ್ರ ಕೇಳೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಹೋಗಿ ಕೇಳಿ ಅಂದರೆ ಇಲ್ಲ, ಅವ್ರು ಅದು ಹೇಳ್ತಾ ಇದ್ದಾರೆ ಇದು ಹೇಳ್ತಾ ಇದ್ದಾರೆ ಅಂತಾರೆ. ಅದು ಬದಲು ನಾವೇ ಕೊಟ್ಬಿಡೋಣ ಕಮ್ಮಿ ರೇಟ್ಗೆ, ಯಾಕಂದರೆ ಅಕ್ಕಿಗಳು ನಮ್ಮ ಹತ್ರನೂ ಸಿಕ್ಕಾಪಟ್ಟೆ ಇದೆ, ಇದೆಲ್ಲೇನು ದುಡ್ದೇನು ಇದು ಮಾಡಬೇಕಂತ ಏನಿಲ್ಲ. ಒಂದು ಶೋಕಿ ಬೆಳೀಲಿ, ಶೋಕಿ ಮುರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೇ ಕೊಟ್ಬಿಡೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಾರೋದು. ಮಕ್ಷಿಯಲ್ಲಿ ಗಂಡು, ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ನೋಡ್ಕೊಳ್ಳಿ, ಮಕ್ಷಿಯಲ್ಲಿ ಹೆಣ್ಣು, ಗುಂಡದ ತಲೆ, ಗಿಡ್ಡಿ ಚೊಂಚ್ ಹೆಣ್ಣು, ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು. ಮಿನಿಮಮ್ ಟೈಮ್ ನಾನು ಏನು ಹೇಳ್ತೀನಿ, ಅಕ್ಕಿ ಅದಕ್ಕಿಂತ ಜಾಸ್ತಿ ಆಡತ್ತೆ, ಮಿನಿಮಮ್ ಟೈಮ್ ಹೇಳ್ಬಿಟ್ಕೊಡ್ತೀನಿ ನಾನು. 5 ಗಂಟೆ ಮಿನಿಮಮ್ ಟೈಮ್ ಇಟ್ಕೊಳ್ಳಿ, ಇದರಲ್ಲಿ 5 ಗಂಟೆ ಮೇಲಾರತ್ತೆ, 5 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಇಟ್ಕೊಳ್ಳಿ. ಈ ಜೊತೆಗೆ ಇನ್ನೂ ಟೈಮ್ ಜಾಸ್ತಿ ಆಡಿದೆ ನಾನು, ಕಮ್ಮಿ ಟೈಮ್ ಹೇಳ್ಬಿಟ್ಟು ನಿಮ್ಮ ಹತ್ರ ಜಾಸ್ತಿ ಆಡಿದ್ರೆ ನಿಮಗೂ ಒಂದು ಖುಷಿ ಇರುತ್ತೆ. ಅಕ್ಕಿ ಏನಾರ ಫಾಲ್ಟ್ ಮಾಡ್ತು ಅಂದರೆ ನನಗೆ ಮೆಸೇಜ್ ಮಾಡಿ, ಇಲ್ಲ ಕಾಲ್ ಮಾಡಿ ಹೇಳಿ ಹಿಂಗೆ ಮಾಡ್ತಾಯಿದೆ ಅಕ್ಕಿ ಅಂತ,
ಅದನ್ನ ಹೆಂಗೆ ಆರಿಸ್ಕೊಂಬರೋದಂತಲೂ ಹೇಳ್ತೀನಿ. ಇವೆಲ್ಲ ನಾನು ಹೊಸ ಶಬ್ದರ್ಗೆ ಇವಾಗ ಏನು ಲೈನ್ ಕೊಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಲಿ ಮಾಡ್ತಾ ಇದ್ದೀನಿ, ಇವೆಲ್ಲ ನಿಮಗೆ ಕಷ್ಟ ಬೀಳದಿರೋಂಗೆ ಪಟ್ಟಾನ ಡೈಲಿ ಓಡಿಸ್ಕೊಂಬಂದರೆ ಅಕ್ಕಿ ಆಡಬೇಕು ಅಂತ ಲೈನ್ಗಳನ್ನ ಕೊಡ್ತೀನಿ. ನೀವು ಉಡಾನ್ ಸೆಟ್ ಮಾಡಿಬಿಡೋದು, ಒಬ್ಬೊಬ್ರಿಗೆ ಬರುತ್ತೆ ಒಬ್ಬೊಬ್ರಿಗೆ ಬರಲ್ಲ, ಈ ಕಷ್ಟ ಎಲ್ಲ ಏನು ಹಿಡ್ಕೊಳಕ್ಕೆ ಹೋಗ್ಬೇಡಿ, ಬಾಜಿ ಜಾಸ್ತಿ ಆಯಿತು ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಕೇಳೋದು ಅವೆಲ್ಲ ಏನು ಬೇಡ ಅಂದ್ಬಿಟ್ಟು ಎರಡು ಮೂರು ಬಾಜಿ ಇಂಥ ಅಕ್ಕಿಗಳನ್ನ ಇವತ್ತು ವೀಡಿಯೋಲಿ ಮಾಡ್ತೀನಿ. ಇಸ್ಕೊಂಡವ್ರೂ ಖುಷಿ ಬೀಳಬೇಕು, ಅಕ್ಕಿ ಶೋಕಿ ಕಂಟಿನ್ಯೂ ಮಾಡಬೇಕು, ಅದಕ್ಕೋಸ್ಕರ ಮಾಡ್ತಾರೋ ವೀಡಿಯೋ ಇದು. ಈ ಮಕ್ಷಿ ಗಂಡು ಈ ಮಕ್ಷಿ ಹೆಣ್ಣು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಅಗ್ಲ ಎದೆ ಗಂಡು, ಅಗ್ಲ ಎದೆ ಹೆಣ್ಣು, ಗುಂಡು ತಲೆ ಗಿಡ್ಡಿ ಚೊಂಚ್ ಹೆಣ್ಣು ಬರುತ್ತೆ, ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು ಗಂಡು ಬರುತ್ತೆ. ಈ ಲೈನ್ಗೆ ನಿಮಗೆ ಪಟ್ಟ ಮಿನಿಮಮ್ ಟೈಮ್ 5 ಗಂಟೆ ಇಟ್ಕೊಳ್ಳಿ, 5 ಗಂಟೆ ಮೇಲಾರತ್ತೆ ಮಿನಿಮಮ್ ಟೈಮ್ 5 ಗಂಟೆ ಇಟ್ಕೊಳ್ಳಿ. ಅದಕ್ಕೆ ಮೇಲೆ ಏನೇ ಆಡಿದ್ರೂ ನಿಮಗೂ ಖುಷಿಯಾಗತ್ತೆ. ಒಂದು ಒಳ್ಳೆ ಕಂಡೀಷನ್ನು, ಒಂದು ಒಳ್ಳೆ ಕ್ವಾಲಿಟಿ, ಒಂದು ಒಳ್ಳೆ ಲೈನಲ್ಲಿ ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 4,000 ರೂಪಾಯಿ ಕೊಡ್ತೀನಿ. ಅಕ್ಕಿ ಶೋಕಿ ಬೆಳೀಲಿ, ಅಕ್ಕಿ ಶೋಕಿ ಉಳಿಲಿ ಅಂದ್ಬಿಟ್ಟು ಕಮ್ಮಿ ರೇಟ್ ಕೊಡ್ತಾಯಿದ್ದೀನಿ. ಗಿಡ್ಡಿ ಕಾಲು ಹೆಣ್ಣು ನೋಡ್ಬೋದು ಇಲ್ಲಿ. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಮೆಸೇಜು ಕಾಲು ಏನೂ ಮಾಡಬೇಡಿ, ವೀಡಿಯೋ ನೋಡಿ ಖುಷಿ ಪಡಿ. ಯಾವುದು ಅಕ್ಕಿಗಳು 1 ರೂಪಾಯಿನೂ ಹೆಚ್ಚು ಕಮ್ಮಿ ಆಗಲ್ಲ. ಇದು ಮಕ್ಷಿಯಲ್ ಗಂಡು, ಮಕ್ಷಿಯಲ್ ಹೆಣ್ಣು. ಫ್ರೆಂಡ್ಸ್, ಇವಾಗ ಏನು ಮಕ್ಷಿಯಲ್ ಗಂಡು ತೋರಿಸ್ದೆ, ಸಿಂಗಲ್ ಟೇಲ್ ಇಲ್ಲಿ ನೋಡ್ಬೋದು. ಇಲ್ಲಿ ಚಡಿಬಲ ಬರುತ್ತೆ, ಚುಪ್ತಿರಿ ಬರುತ್ತೆ, ಉದಾತಿರಿ ಬರುತ್ತೆ, ವೈಬ್ರೇಷನ್ ನೋಡ್ಬೋದು ಇಲ್ಲಿ. ಹಿಂಗೆ ವೈಬ್ರೇಷನ್ನು ಮೀಡಿಯಮ್ ಆಗಿ ಕಾಣುತ್ತೆ. ಲಾಲ್ ಕಟ್ಟು ನೋಡ್ಕೊಳ್ಳಿ, ಲಾಲ್ ಕಟ್ಟು ಚೆನ್ನಾಗಿದೆ. ಕಪ್ಪು ಮಕ್ಷಿ ಬಣ್ಣ ಇದು. ಎರಡು ಸೈಡ್ ಉತ್ತಿರಿ ಒಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಅಕ್ಕಿ ಲೆಂತ್ ವೈಸ್ ನೋಡ್ಕೊಳ್ಳಿ, ಮೀಡಿಯಮ್ ಲೆಂತ್ ಇರುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಲೈಟಾಗಿ ಬಾದಾಮಿ ಶೇಡ್ ಬರುತ್ತಿದ್ದಲ್ಲಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಗ್ರೇ ಕಲರಲ್ಲಿದೆ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇಲ್ಲ. ಕಪ್ಪು ಲೈನ್ಸು ಕ್ರ್ಯಾಕ್ಸು ಒಡಕ್ಲು ಏನು ಇವಾಗ ಕಾಣ್ತಾ ಇದೆ ಲೈಟಾಗೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಜಾಸ್ತಿ ಆಗುತ್ತೆ. ಅಗ್ಲ ಕಂಡಿನ ಗಂಡಿದು ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಒಂದು ಒಳ್ಳೆ ಫ್ಲೈಯರೇಷನ್ ಅಂತ ಹೇಳ್ತೀವಿ ಆ ಟೈಪಲ್ಲಿ ಕಣ್ಣಿದು. ರಿಂಗ್ ನಂಬರ್ 1508. ಫ್ರೆಂಡ್ಸ್, ಇವಾಗ ಏನು ಮಕ್ಷಿಯಲ್ಲಿ ಹೆಣ್ಣು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ, 1.5 ಬಾಲ ಲೆಕ್ಕ ಬರುತ್ತಿದ್ದು. ಚುಪ್ತಿರಿ ಬರುತ್ತೆ, ಉದಾತಿರಿ ಬರುತ್ತೆ, ಲಾಲ್ ಕಟ್ಟಿದಲ್ಲೂ ನೋಡ್ಬೋದು, ಲಾಲ್ ಕಟ್ಟಿದಲ್ಲೂ ಚೆನ್ನಾಗಿದೆ. ಕಪ್ಪು ಮಕ್ಷಿ ಇದನ್ನು ಎರಡು ಸೈಡ್ ಉತ್ತಿರಿ ಇದಕ್ಕೂ ಹೊಡೆದಿದ್ದೀವಿ. ವೈಬ್ರೇಷನ್ ಇದರಲ್ಲಿ ಮೀಡಿಯಂ ವೈಬ್ರೇಷನ್ ಇರುತ್ತೆ. ಅಕ್ಕಿ ರೋಲ್ ಆಗೋದು, ಬಾಜಿ ಜಾಸ್ತಿ ಆಗೋದು ಏನೂ ಪ್ರಾಬ್ಲಮ್ ಇರೋಲ್ಲ. ಲೆಂತ್ ನೋಡ್ಕೊಳ್ಳಿ, ಮೀಡಿಯಂ ಲೆಂತ್, ಅಗ್ಲ ಇದೆ ಗಂಡು ಹೆಣ್ಣು ಎರಡು ಒಂದೇ ಲೆಂತಲ್ಲಿ ಇರುತ್ತೆ. ಒಂದು ಡಿಫ್ರೆನ್ಸ್ ಏನು ಅಂದರೆ ಇದು ಗುಂಡು ತಲೆ ಗಿಡ್ಡಿ ಚೊಂಚು, ಇಲ್ಲಿ ನೋಡ್ಬೋದು ಇಲ್ಲಿ ಗುಂಡು ತಲೆ ಗಿಡ್ಡಿ ಚೊಂಚು. ಅಗ್ಲ ಕಣ್ಣಿಂದ ಅಕ್ಕಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಲೈಟಾಗಿರುತ್ತೆ, ವೈಬ್ರೇಷನ್ ರೊಟೇಷನ್ ಇದರಲ್ಲಿ ಜಾಸ್ತಿ ಇರುತ್ತೆ. ಕ್ರ್ಯಾಕ್ಸ್ ಇವಾಗ ಹಿಂಗೆ ಏನು ಕಾಣ್ತಾ ಇದೆ, ಅದು ಪಕ್ಕದಲ್ಲಿ ಲೈಟಾಗಿ ಏನು ಪಿಂಕಿ ಶನಾರಿ ಇದೆ ಅದೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪಗಾಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಎರಡು ಅಕ್ಕಿನೂ ಫ್ಲೈಯರ್ ರೇಷನಲ್ಲೇ ಮ್ಯಾಚ್ ಮಾಡಿರೋದು. ಇದು ವಯಸ್ಸಾದಮೇಲೆ ಬ್ರೀಡರ್ ರೇಷನ್ ಟರ್ನ್ ಆಗುತ್ತೆ. ಇವಾಗ ಎರಡು ಅಕ್ಕಿನೂ ಬಂದುಬಿಟ್ಟು ಮೂರು ದಸ್ತದ ಅಕ್ಕಿ. ಪಟ್ಟ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಈ ಲೈನಲ್ಲಿ. ಏನೇ ಫಾಲ್ಟ್ ಇದ್ರೂ ನಮಗೆ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ ಅದನ್ನ ಸಾಲ್ವ್ ಮಾಡಿಕೊಡ್ತೀನಿ. ಸುಮ್ಮನೆ ಬೇರೆಯವ್ರ ಥರ ಅದು ಇದು ಕತೆ ಹೇಳ್ಕೊಂಡು ಕೂತ್ಕೊಳ್ಳಲ್ಲ. ಶೋಕಿ ಬೆಳಿಬೇಕು, ಶೋಕಿ ಉಳಿಸ್ಬೇಕು ಅಂದ್ಬಿಟ್ಟು ಕಮ್ಮಿ ಬಜೆಟ್ಗೆ ಒಳ್ಳೆ ಅಕ್ಕಿಗಳು ಕೊಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಕಮೆಂಟಲ್ಲಿ ಮೆಸೇಜ್ ಮಾಡಿ. ಪುತ್ಲಿನ ಎಳೆದು ಬಿಡೋದು ಇದೆಲ್ಲ ಅಬ್ಸರ್ವ್ ಮಾಡಿ ತುಂಬ ಜಾಸ್ತಿ ಮಾಡ್ತಾರತ್ತಿದ್ದು. ರಿಂಗ್ ನಂಬರ್ 1095. ಫ್ರೆಂಡ್ಸ್, ಇದು ಬಿಳೆ ತಾಮ್ರಲ್ಲಿ ಗಂಡು, ಧೂಮಾಲ್ ಹೆಣ್ಣು. ತುಂಬ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಇದರಲ್ಲಿ. 5 ಗಂಟೆ ಅನ್ನೋದೆಲ್ಲ ಸುಮ್ಮನೆ ಹಾರ್ಕೊಳತ್ತೆ ಇದರಲ್ಲಿ, 5 ಗಂಟೆ ಮೇಲೆ ಬರುತ್ತೆ ಪಟ್ಟಗಳಿದಲ್ಲಿ. ಬಾಜಿ ಬಂದುಬಿಟ್ಟು 3-4 ಬಾಜಿ ಇರುತ್ತೆ, ಕಂಟ್ರೋಲ್ ಬಾಜಿ ಇರುತ್ತೆ. ಹಕ್ಕಿ ದೂರಪರನೂ ಅಷ್ಟೇ, ಒಂದು 40-45 ನಿಮಿಷ ಹಿಂಗೆ ದೂರಪರ ಹೋಗುತ್ತೆ. ಒಂದೊಂದು ಸತಿ ಮನೆ ಸುತ್ತಾನೆ ಇರುತ್ತೆ, ಒಂದೊಂದೊಂದು ಥರ ಬರುತ್ತೆ ಪಟ್ಟಗಳಿದಲ್ಲಿ. ಒಂದೊಂದು ಪಟ್ಟಗಳು ಕೆಂಪು ಜಾಸ್ತಿ ಬಂತು ಅಂದರೆ ತಾಮ್ರಲ್ ಬಣ್ಣ ಅಲ್ಲಿ ಮನೆ ಸುತ್ತಾನೆ ಇರುತ್ತೆ. ಸ್ವಲ್ಪ ಬಿಳೆಗರೆಗಳು ಬಂದುಬಿಟ್ರೆ ತಾಮ್ರಲಲ್ಲಿ ದೂರಪರ ಜಾಸ್ತಿ ಹೋಗುತ್ತಿದ್ದಲ್ಲಿ, ಧೂಮಗಳು ಬರುತ್ತೆ ತಾಮ್ರಲ್ಲೂ ಬರುತ್ತಿದ್ದಲ್ಲಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 4,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 5,000 ಕೊಡ್ತೀನಿ. ಹಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ ಫಸ್ಟು. ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಬಿಳೆ ತಾಮ್ರಲ್ ಗಂಡು, ಧೂಮಾಲ್ ಹೆಣ್ಣು. ಮಿಸ್ ಮಾಡ್ಕೊಂಬಿಡಿ, ತುಂಬ ಒಳ್ಳೆ ಜೊತೆ ಇದು. ಫ್ರೆಂಡ್ಸ್,
ಇವಾಗ ಏನು ಬಿಳೆತಮ್ರಲ್ಲಿ ಗಂಟು ತೋರಿಸ್ತೇವೆ ಬಾಲಾಶಿಮನ್ ಕೊಡಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು ತುಂಬ ಜಾಸ್ತಿ ಹಿಂಗೆ ಮಾಡ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು ಹಿಂಗೆ ಮಾಡ್ತಾ ಇರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ, ಲೆಂತ್ ವೈಸ್ ನೋಡ್ಬೋದು ಉದ್ದ ಜಾಸ್ತಿ ಇರುತ್ತೆ, ಅಗ್ಲ ಎದೆ ಬರುತ್ತೆ. ಫ್ರೆಂಡ್ಸ್ ಇದ್ರಲ್ಲಿ ತಲೆ ಶೇಪು ಚೋಂಚ್ ನೋಡ್ಕೊಳ್ಳಿ, ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೋಂಚ್ ಬರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಫುಲ್ಲು ಗ್ರೇ ಕಲರಲ್ಲಿರುತ್ತೆ ಕಣ್ಣಿದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಆದಮೇಲೆ ಕಣ್ಣಲ್ಲಿ ಅಬ್ಸರ್ವ್ ಮಾಡಿ, ಕ್ರ್ಯಾಕ್ಸು ಒಡಕಲು ಅನ್ನೋದು ತುಂಬ ಜಾಸ್ತಿ, ಇವಾಗಲೇ ಸ್ಟಾರ್ಟ್ ಆಗಿದೆ, ಇನ್ನೂ ವಯಸ್ಸಾಗ್ತಿರಂಗ ಅದೂ ಜಾಸ್ತಿ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಟೋಟಲ್ ಆಗೊಂದು ಬ್ರೀಡರೇಷನಲ್ಲಿ ಗಂಡು ಹೆಣ್ಣ ಹೆಂಗೆ ಮ್ಯಾಚ್ ಮಾಡಿದ್ದೀವಿ ಅಂತ ಅದನ್ನೂ ತೋರಿಸ್ತೀನಿ ಬನ್ನಿ. ರಿಂಗ್ ನಂಬರ್ 1604. ಏನು ಧೂಮಾಲ್ ಏನು ತೋರಿಸ್ತೆ ಬಾಲಾಶೇಪನ ಕೊಡಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಬರುತ್ತೆ, ಉದಾತಿರಿ ಬರುತ್ತೆ, ವೈಬ್ರೇಷನ್ ಇದರಲ್ಲಿ ಮೀಡಿಯಮ್ ಮ್ಯಾಚ್ ಮಾಡಿದ್ದೀವಿ, ಯಾಕಂದರೆ ಗಂಡಲ್ಲಿ ಜಾಸ್ತಿ ಇದೆ, ಹೆಣ್ಣಲ್ಲಿ ಮೀಡಿಯಮ್ ಮ್ಯಾಚ್ ಮಾಡಿದ್ದೀವಿ. ಎರಡು ಸೈಡು ಇದಕ್ಕೂ ತಿರಿ ಹೊಡೆದಿದ್ದೀವಿ, ಲೆಂತ್ ವೈಸು ಗಂಡು ಜಾಸ್ತಿ ಉದ್ದ ಹಾಕಿದ್ದಕ್ಕೆ ಹೆಣ್ಣ ಉದ್ದ ಕಮ್ಮಿ ಹಾಕಿರೋದು ಮ್ಯಾಚ್ ಮಾಡಿರೋದು. ಎರಡು ಅಕ್ಕಿನೂ ಅಗ್ಲ ಇದೆ ಬರುತ್ತೆ. ತಲೆ ಶೇಪು ಚೋಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಗಂಡು ಬಂದುಬಿಟ್ಟು ಕಪ್ಪು ಕ್ರ್ಯಾಕ್ಸು ಒಡಕಲೆಲ್ಲ ಜಾಸ್ತಿ ಇರೋದಕ್ಕೆ ಹೆಣ್ಣಲ್ಲಿ ಕಮ್ಮಿ ಮ್ಯಾಚ್ ಮಾಡಿರೋದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಅಗ್ಲ ಕಣ್ಣಿದ್ದಕ್ಕೆ ಒಂದು ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ಸು ಬ್ರೀಡರೇಷನ್ ಆಡಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ, ಅದು ಪ್ಲಸ್ಸು ಜಾತಿ ಮಾಡ್ಕೊಳಕ್ಕೆ ಕಣ್ಣು ಆ ಟೈಪಲ್ಲಿ ಜೊತೆ ಮಾಡಿರೋದು. ಪಟ್ಟ ಪರ್ಫಾರ್ಮೆನ್ಸ್ ಮಿನಿಮಮ್ 5 ಗಂಟೆ ಅನ್ನೋದು ತುಂಬ ಈಸಿಯಾಗಿರುತ್ತೆ. ಈ ಜೊತೆಗೆ ರಿಂಗ್ ನಂಬರ್ 1534. ಫ್ರೆಂಡ್ಸ್, ನಮ್ಮ ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡೋಣ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಬಂದುಬಿಟ್ಟು ಆನೆಕಲ್ ರೈತರಲ್ಲಿ ಜೊತೆ ಕೊಡ್ತಾ ಇದ್ದೀನಿ. ಈ ಜೊತೆಯಲ್ಲಿ ಪಟ್ಟ ಪರ್ಫಾರ್ಮೆನ್ಸು ಮಿನಿಮಮ್ ಟೈಮ್ 5 ಗಂಟೆ ಇಟ್ಕೊಳ್ಳಿ. 5 ಕಲ್ಲಿ ಪಟ್ಟ ಹಂಗೆ ಬಿಡ್ಕೊಂಬನ್ನಿ, ಒಂದು 7ನೇ ಕಲ್ಲಿ 8ನೇ ಕಲ್ಲಿ ಹಂಗೆ 5 ಗಂಟೆ ದಾಟ್ಬಿಡುತ್ತೆ. ಮಿನಿಮಮ್ ಟೈಮ್ 5 ಗಂಟೆ ಇಟ್ಕೊಳ್ಳಿ. 5 ಗಂಟೆ ಮೇಲಾರತ್ತಿದಲ್ಲಿ ಬಾಜಿ ಬಂದುಬಿಟ್ಟು 2-3 ಅಷ್ಟೇ ಬಾಜಿ ಇದರಲ್ಲಿ, ಪಲ್ಲ ಬಂದುಬಿಟ್ಟು 30-35 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ಗಾಳಿ ಇದ್ದಂಗೆ ಅಕ್ಕಿ ಮೀಡಿಯಮ್ ಕೈ ಇರುತ್ತೆ, ಬಿಸಿಲು ಇದ್ದಾಗ ಮೇಲ್ಕೈ ಆಗುತ್ತೆ. ಆಟ ತುಂಬ ಚೆನ್ನಾಗಿರುತ್ತೆ. ಛತ್ರಿ ಮೇಲೆ ಬಂದಂಗೆ ಅಕ್ಕಿ ಬಾಜಿ ಮಾಡುತ್ತೆ, ಸೀದಾ ಮುಂದೆ ಹೋದರೆ ಒಂದು 30-35 ನಿಮಿಷ ಹಿಂಗೋಗುತ್ತೆ. ಮತ್ತು ಇದ್ರಲ್ಲಿ ಕಷ್ಟ ಬೀಳೋದೇನಿಲ್ಲ, ಪಟ್ಟಾನ ನೀವು ಉಡಾನ್ ಸೆಟ್ ಮಾಡಬೇಕು ಅದು ಇದು ಅಂತ ಏನಿಲ್ಲ. ಡೈಲಿ ಬೆಳಗ್ಗೆ 1-2 ಗಂಟೆಗೆ ಬಿಟ್ಕೊಂಬನ್ನಿ, ಅದಷ್ಟಕ್ಕೆ ಅದೇ ಆಟೋಮೆಟಿಕಾಗಿ ಟೈಮಿಗೆ ಬಂದ್ಬಿಡುತ್ತೆ ಅಕ್ಕಿ. ನಮ್ಮ ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಲೈನ್ ಕೊಡೋಣ, ಕಮ್ಮಿ ಬೆಲೆಯಲ್ಲಿ ಕೊಡೋಲ್ಲ ಅಂದ್ಬಿಟ್ಟು ಮಾಡ್ತಾರೋ ವಿಡಿಯೋ ಇದು. ಯಾಕಂದರೆ ತುಂಬ ಜನ ತುಂಬ ಕಡೆ ಕಾಸು ಕಳ್ಕೊತಾ ಇದ್ದಾರೆ, ಯಾರ್ಯಾರ್ದೋ ಹೆಸರು ಹೇಳ್ತಾರೆ, ಅವ್ರ ಹತ್ರ ಇಸ್ಕೊಂಡ್ರಿ ಇವ್ರ ಹತ್ರ ಇಸ್ಕೊಂಡ್ರಿ ಅಕ್ಕಿ ಆಡ್ತಾ ಇಲ್ಲ ಅದು ಇದು ಅಂತ. ಅದು ನಾವೇನು ಮಾಡೋಕ್ಕಾಗಲ್ಲ, ನೀವು ಬೇರೆಯವ್ರ ಹತ್ರ ಇಸ್ಕೊಂಡಾಗ ನೀವೇ ಅದನ್ನ ಸಾಲ್ವ್ ಮಾಡ್ಕೊಬೇಕು. ನಾವು ಅದೆಲ್ಲ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಮುಂದಕ್ಕೆ ಬರೋದು ಇಲ್ಲ, ಅದು ನಾವು ಕೇಳಿಸ್ಕೊಳೋಕ್ಕೂ ಹೋಗಲ್ಲ. ಯಾಕಂದರೆ ಯಾರ ಹತ್ರ ನೀವು ಇಸ್ಕೊಂಡಿದ್ರು ಅವ್ರ ಹತ್ರ ನೀವು ಮಾತಾಡ್ಕೊಂಡು ನೀವು ಅದನ್ನ ಏನಿದೆ ಅದನ್ನ ಮಾತಾಡ್ಕೊಬೇಕು. ನಮ್ಮ ಹತ್ರ ಹೇಳಿ, ನಾವು ಅವ್ರ ಹತ್ರ ಅದೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ನಾವು ನಮ್ಮ ಹತ್ರ ಇಸ್ಕೊಳ್ಳಿ ಏನಾರ ಪ್ರಾಬ್ಲಮ್ ಇದ್ದಾಗ ಅವಾಗ ಹೇಳಿ ನಮಗೆ, ಅದನ್ನ ನಾವು ಸಾಲ್ವ್ ಮಾಡೋದು ಹೆಂಗೆ ಅಂತ ಮುಂದೆ ಯೋಚನೆ ಮಾಡಿಬಿಟ್ಟು ಹೇಳ್ತೀವಿ. ಇದು ಆನೆಕಲ್ ರೇಗ್ದರಲ್ಲಿ ಜೊತೆ ಅಕ್ಕಿ. ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಮೆಸೇಜ್ ಮಾಡಿ. ನಮ್ಮ ಸಬ್ಸ್ಕ್ರೈಬರ್ಗೆ 4,000 ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ಆನೆಕಲ್ ರೇಗ್ದರಲ್ಲಿ ಗಂಟು ತೋರಿಸ್ತೇವೆ ಬಾಲಾಶೇಪನ ಕೊಡಿ, ಸಿಂಗಲ್ ಟೈಲ್ ಬರುತ್ತೆ, ತುಂಬ ಎತ್ತಿಟ್ಕೊಳತ್ತೆ, ಚಡಿಯಾಗಿ ನೋಡ್ಬೋದು ಇಲ್ಲಿ ಹಿಂಗೆ ಚಡಿಯಾಗಿ ಎತ್ತಿಟ್ಕೊಳತ್ತೆ. ಸ್ವಲ್ಪ ಟೆಂಪರ್ ಲೈನ್ ಜಾಸ್ತಿ ಅಂದ್ಬಿಟ್ಟು ಮೇನ್ ತಿರಿಗಳು ಹೊಡೆದಿದ್ದೀವಿ. ಲಾಲ್ ಕಟ್ಟು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ದಬ್ಬೆಗಳು ನೋಡ್ಕೊಳ್ಳಿ, ಅಗ್ಲ ದಬ್ಬೆ ಇರುತ್ತೆ, ಕೆಂಪು ಛಾಯೆ ನೋಡ್ಬೋದು ಇಲ್ಲಿ. ಎರಡು ಸೈಡು ತಿರಿ ಹೊಡೆದಿದ್ದೀವಿ, ಲಾಲ್ ಕಟ್ಟು ಹೆವಿ ಆಗಿರೋದೆ. ಲೆಂತ್ ವೈಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಉದ್ದಾನೂ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೋಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿಂದ ಅಕ್ಕಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ತುಂಬ ಅಗ್ಲ ಇರುತ್ತೆ. ವೈಬ್ರೇಷನ್ ರೊಟೇಷನ್ ನೋಡ್ಬೋದು ತುಂಬ ಜಾಸ್ತಿ ಮಾಡುತ್ತೆ. ಕಾರ್ಬನ್ ಶೇಡ್ ಆದಮೇಲೆ ಕ್ರ್ಯಾಕ್ಸು ತುಂಬ ಹರಡ್ಕೊಂಡಿದೆ, ಅದಿನ್ನೂ ಜಾಸ್ತಿ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಲೈಟಾಗಿ ಏನು ಅನಾರಿ ಕಾಣಿಸ್ತದೆ ಅವೆಲ್ಲ ಇನ್ನೂ ವಯಸ್ಸಾಗ್ತಾರಂಗೆ ಕಪ್ಪುಗೆ ಟರ್ನ್ ಆಗುತ್ತೆ. 2 ವರ್ಷದ ಗಂಡಿದು ಆನೆಕಲ್ ರೇಗ್ದರಲ್ಲಿ ಗಂಡು. ರಿಂಗ್ ನಂಬರ್ 1081. ಇವಾಗ ಏನು ಆನೆಕಲ್ ರೇಗ್ದರಲ್ಲಿ ಹೆಣ್ಣು ತೋರಿಸ್ತೇವೆ ಬಾಲಾಶೇಪನ ಕೊಡಿ, ಸಿಂಗಲ್ ಟೈಲ್ ಬರುತ್ತೆ,
ಚುಪ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ, ಲಾಲ್ ಕಟ್ ನೋಡ್ಬೋದು. ಇದೆಲ್ಲೂ ಚೆನ್ನಾಗಿರುತ್ತೆ. ವೈಬ್ರೇಷನ್ ಗಂಡು ಹೆಣ್ಣು ಎರಡಲ್ಲೂ ಮೀಡಿಯಮ್ ಆಗಿರುತ್ತೆ. ಅಗ್ಲ ರೇಕ್ಗಳು ಗಂಡು ಹೆಣ್ಣು ಎರಡು ಅಗ್ಲ ರೇಕಿರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ಗಂಡು ಹೆಣ್ಣು ಎರಡೂ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಒಂದು ಒಳ್ಳೆ ಫ್ಲೈಯರೈಷನ್ ಕಣ್ಣು ಹಾಕಿರೋದು ಹೆಣ್ಣು. ಗಂಡು ಬಂದ್ಬಿಟ್ಟು ಬ್ರೀಡರು ಪ್ಲಸ್ ಫ್ಲೈಯರೈಷನ್, ಹಿಂಗೆ ಮ್ಯಾಚ್ ಮಾಡಿರೋದು. ಗಂಡಲ್ಲಿ ಲೈಟಾಗಿ ಅನಾರಿ ಇರುತ್ತೆ, ಚೋರಿಲಿ ಏನಲ್ಲಿ ಚೆನ್ನಾಗಿರಲಿ ಅಂದ್ಬಿಟ್ಟು ಹಾಕಿರೋದು. ಹೆಣ್ಣಲ್ಲಿ ಫುಲ್ಲು ಕ್ಲಿಯರ್ ಐಸು, ಅನಾರಿ ಅನ್ನೋದು ಒಂದು ಚುಕ್ಕೇನೂ ಇರಲ್ಲ ಇದರಲ್ಲಿ. ವೈಬ್ರೇಷನ್ ರೊಟೇಷನ್ನು, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ ಅನೇಕಲ್ ರಂಗದಲ್ಲಿ ಒಂದು ಒಳ್ಳೆ ಫ್ಲೈಯರೈಷನ್ ಹೆಣ್ಣು. ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಗಂಡು, ಹಿಂಗೆ ಮ್ಯಾಚ್ ಮಾಡಿರೋದು. ಮಿನಿಮಮ್ ಟೈಮ್ 5 ಗಂಟೆ ಇಟ್ಕೊಳ್ಳಿ, 5 ಗಂಟೆ ಮೇಲೆ ಬರುತ್ತೆ, ಆದರೆ ಮಿನಿಮಮ್ ಟೈಮು 5 ಗಂಟೆ ಇಟ್ಕೊಳ್ಳಿ, ಅದಕ್ಕೆ ಮೇಲೆ ಆರುತ್ತೆ. ರಿಂಗ್ ನಂಬರ್ 1585. ಇದು ತಿರಾವಲಲ್ಲಿ ಒಂದು ಒಳ್ಳೆ ಬಂದ ಜೊತೆ. ಇದು ಎರಡು ಅಕ್ಕಿನೂ ಇವಾಗ ರೆಡಿಯಾಗಿ ಹಾರ್ತಾರದು ಬಂದ್ಬಿಟ್ಟು 5, 5:15 ಹಿಂಗೆ ಆಡ್ತಾ ಇದೆ ಅಕ್ಕಿ. ದಿನ ದಿನಾನೂ ಒಂದು 10-15 ನಿಮಿಷ ಜಾಸ್ತಿ ಮಾಡ್ಕೊಂಬರ್ತದೆ. ರೆಕ್ಕೆ ಹೊಡೆದಿಲ್ಲ ನಾನು, ಯಾರಿಗಾರು ಬೇಕು ಅಂದ್ರೆ ಅವ್ರು ಆರಿಸ್ಕೊಳ್ಳಿ ಅಂದ್ಬಿಟ್ಟು. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಫಸ್ಟ್ ಟೈಮ್ ಜೊತೆ ಮಾಡ್ತಿರೋದು. ಈ ಲೈನಲ್ಲಿ ಪಟ್ಟ ಪರ್ಫಾರ್ಮೆನ್ಸ್ಗಳು ತುಂಬ ಚೆನ್ನಾಗಿ ಮಾಡಿದೆ. ನಾನು ಹೇಳ್ತಿರೋದು ಇದು ಹಿಂದೆ ಬ್ಯಾಚ್ಗೆ, ಇದು ಅಪ್ಪ ಅಮ್ಮ ಬ್ಯಾಚ್ಗೆ ಪರ್ಫಾರ್ಮೆನ್ಸ್ಗಳು ತುಂಬ ಚೆನ್ನಾಗಿ ಮಾಡಿದೆ. ಬಾಲ ಕಟ್ಕೊಂಡು 7-7.5 ಗಂಟೆ ತನಕ ಆಡಿದೆ. ಆ ವಿಡಿಯೋನೂ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಆ ಲೈನಲ್ಲಿ ಅಕ್ಕಿಗಳಿದು ಎರಡು ಬೇರೆ ಬೇರೆ ಅಪ್ಪ ಅಮ್ಮ ಅಲ್ಲಿ ಮಾಡಿಸಿರೋ ಅಕ್ಕಿ. ಇದು ಬಂದ್ಬಿಟ್ಟು ಗಂಡು ಬಂದ್ಬಿಟ್ಟು ಧೂಮ ಅಲ್ಲಿ ತಿರಾವಲ್ಲು, ಹೆಣ್ಣು ಬಂದ್ಬಿಟ್ಟು ಧೂಮ ಅಲ್ಲಿ ರೇಗ್ ದರ್ ತಿರಾವಲ್ಲು. ಗುಂಡು ತಲೆ, ಗಿಡ್ಡಿ ಚೊಂಚು, ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲೆಲ್ಲ ನೋಡ್ಕೊಳ್ಳಿ. ಒಂದು ವರ್ಧಸ್ತದ್ದು ಅಕ್ಕಿಗಳಿವು. ಇನ್ನು ಫಸ್ಟ್ ಟೈಮ್ ಜೊತೆ ಮಾಡ್ತಿರೋದು. ಒಂದು ವರ್ಧಸ್ತದ್ದು ಅಕ್ಕಿಗಳು. ಬಾಜಿ ಬಂದ್ಬಿಟ್ಟು ಹೆಣ್ಣಲ್ಲಿ 3-4 ಬಾಜಿ ಇದೆ, ಗಂಡಲ್ಲಿ 4-6 ಬಾಜಿ ಇದೆ. ಅಕ್ಕಿ ನೋಡ್ಬೋದು ತುಂಬ ಒಳ್ಳೆ ಕಂಡೀಷನ್ ಇರೋ ಅಕ್ಕಿಗಳಿವು. ಗಂಡು ಸ್ವಲ್ಪ ಮೇಲ್ಕೈ ಅಕ್ಕಿ, ಹೆಣ್ಣು ಸ್ವಲ್ಪ ಮೀಡಿಯಂ ಕೈ ಅಕ್ಕಿ. ನೀವು ಬೇಕು ಅಂದರೆ ಫಸ್ಟ್ ಗಂಡ ನೀವು ರೆಡಿ ಮಾಡ್ಕೊಂಡು, ಮನೆ ಮೇಲೆ ರೆಡಿ ಮಾಡ್ಕೊಂಡು ಆಮೇಲೆ ಹೆಣ್ಣು ಬಿಡ್ಕೊಬೋದು. ಎರಡು ಒಟ್ಟಿಗೆ ಆಡಿಸ್ಕೊಳ್ಳಿ, ಪರವಾಗಿಲ್ಲ, ಅವಾಗೇನು ಸೀಸನ್ ಇಲ್ಲ. ಆಮೇಲೆ ಬೇಕಾದ್ರೆ ನೀವು ಸಿಂಗಲ್ ಅಕ್ಕಿಗಳನ್ನ ಉಡಾನ್ ಸ್ಟಾರ್ಟ್ ಮಾಡ್ಕೊಬೋದು. ಫಸ್ಟ್ ನಿಮ್ಮ ಮನೆಗೆ ಕಳ್ಳ ಆದಮೇಲೆ ಸಿಂಗಲ್ ಅಕ್ಕಿಗಳನ್ನ ಉಡಾನ್ ಆಮೇಲೆ ಸ್ಟಾರ್ಟ್ ಮಾಡ್ಕೊಬೋದು. ಅಕ್ಕಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೀ 4,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 5,000 ಕೊಡ್ತೀನಿ. ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ರೇಗ್ದಾರ್ ತಿರಾವಲ್ಲಿ ಹೆಣ್ಣು, ಧೂಮ ತಿರಾವಲಲ್ಲಿ ಗಂಡು. ಅಕ್ಕಿ ನೋಡ್ಬೋದು ಇಲ್ಲಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು ಕ್ಲಾಸ್ 1 ಆಗಿರುತ್ತೆ. ಇನ್ನು 1 ವರ್ಧಸ್ತದ ಅಕ್ಕಿಗಳಿವು. ಫ್ರೆಂಡ್ಸ್, ಇವಾಗ ಏನು ಧೂಮ ತಿರಾವಲ್ಲಿ ಗಂಡು ತೋರಿಸ್ತೇವೆ. ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚಿಡಿ ಬಾಲ ಇರುತ್ತೆ, ಚುಪ್ ತಿರಿ, ಉದ್ದ ತಿರಿ, ತಿರಿಗಳು ಯಾವುದು ಹೊಡೆದಿಲ್ಲ. ಲಾಲ್ ಕಟ್ಟು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ತಿರಾವಲ್ ಗರಿನೂ ಇದೆ, ಪ್ಲಸ್ ಲಾಲ್ ಕಟ್ಟು ಇದೆ. ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ನು. ಎರಡು ಸೈಡು ನೋಡ್ಕೊಬೋದು, ತಿರಿ ಎಲ್ಲ ಫುಲ್ ಇರುತ್ತೆ. ಲೆಂತ್ ವೈಸ್ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ. ಬಾಲ ಮತ್ತು ತಿರಿ ನೋಡ್ಬೋದು ಎಷ್ಟು ಚಡಿಯಾಗಿ ಇಟ್ಕೊಂಡಿರುತ್ತೆ ಅಂತ. ಅಗ್ಲ ಎದೆ ಬರುತ್ತೆ ಇಲ್ಲಿ ನೋಡ್ಬೋದು, ನನ್ನ ಕೈಗೂ ಎದೆಗೂ ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿನ ತೀರ ಸಣ್ಣ ಮಾಡಿದೆ, ಹಿಂಗೆ ಇನ್ನೂ ಸಣ್ಣ ಮಾಡುತ್ತೆ ಮತ್ತು ಬಿಡ್ತಾ ಇರತ್ತೆ. ಹಂಗೆ ತುಂಬಾ ಡೌಗಳು ಮಾಡುತ್ತೆ ಕಣ್ಣಲ್ಲಿದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಗ್ರೇ ಕಲರು, ಲೈಟಾಗಿರುತ್ತೆ. ವೈಬ್ರೇಷನ್ ರೊಟೇಷನ್ನು ಇವಾಗೇನು ಮಾಡ್ತಾ ಇದೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಒಂಚೂರು ಅನಾರಿ ಅನ್ನೋದು ಇಲ್ಲ ಇದರಲ್ಲಿ. ಬಿಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಅಕ್ಕಿ. ಆಟನೂ ಅಷ್ಟೇ, ಇನ್ನೂ ನೀವು ಓಡಿಸ್ಕೊಂಬರ್ತಾ ಇರಂಗೇ ಟೈಮಿಂಗು ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಒಂದು ಟಾಪ್ ಕ್ಲಾಸು ಫ್ಲೈಯರ್ ಐಷನಲ್ಲಿ ಗಂಡಿದೆ. ರಿಂಗ್ ನಂಬರ್ 1548. ಇವಾಗೇನು ರೇಗ್ ದರ್ತಿರೋ ಅಲ್ಲಿ ಹೆಣ್ಣು ತೋರಿಸ್ತೇವೆ. ಬಾಲಾಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ. ಇದಕ್ಕೂ ತಿರಿ ಹೊಡೆದಿಲ್ಲ ಇಲ್ಲಿ ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಲಾಲ್ ಕಟ್ ನೋಡ್ಬೋದು, ಇದೆಲ್ಲ ಲೈಟಾಗಿದೆ. ವೈಬ್ರೇಷನ್ ನೋಡ್ಬೋದು, ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಕೆಂಪು ಛಾಯೆ ನೋಡ್ಬೋದು ಇಲ್ಲಿ, ಕೆಂಪು ಛಾಯೆನೂ ತುಂಬ ಚೆನ್ನಾಗಿದೆ. ರೇಗ್ ದರ್ ಬಣ್ಣ ಇದೆ, ಎರಡು ತುಂಬ ಹಳೆ ಲೈನ್ಗೆ ಹೋದರೆ ಎರಡು ಸೇಮ್ ಲೈನ್ಗೆ ಬರುತ್ತೆ, ಅಪ್ಪ ಅಮ್ಮ ಬೇರೆದಷ್ಟೇ. ವೈಬ್ರೇಷನ್ ನೋಡ್ಬೋದು ಇಲ್ಲಿ, ತುಂಬ ಹಿಂಗೆ ವೈಬ್ರೇಷನ್ ಮಾಡ್ತಾ ಇರುತ್ತೆ. ಲೆಂತ್ ವೈಸ್ ನೋಡ್ಕೊಳ್ಳಿ, ಗಂಡಕ್ಕಿಂತ ಹೆಣ್ಣು ಸ್ವಲ್ಪ ಗಿಡ್ಡಿ ಇರುತ್ತೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ, ಗಿಡ್ಡಿ ಚೊಂಚ್ ಬರುತ್ತೆ.
ಎರಡು ಅಕ್ಕಿನೂ ಅಗಲ ಕಂಡು ಬರುತ್ತೆ ಕಣ್ಣಲ್ಲಿ. ಕ್ವಾಲಿಟೀಸ್ ನೋಡ್ಬೋದು, ಎರಡು ಒಂದೇ ಲೈನಲ್ಲಿರೋದಕ್ಕೆ ಕಣ್ಣಲ್ಲಿ ಕ್ವಾಲಿಟೀಸು ಎರಡು ತುಂಬ ಸೇಮ್ ಆಗಿರುತ್ತೆ. ಇದಕ್ಕೆ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಸ್ವಲ್ಪ ಅಗಲ ಇದೆ, ಮತ್ತು ಪುತ್ಲಿ ಮೀಡಿಯಂ ಪುತ್ಲಿ ಇದ್ದು ಗಂಡದ ಪುತ್ಲಿ ಸ್ವಲ್ಪ ಚಿಕ್ಕದ್ ಮಾಡುತ್ತೆ, ಅಗಲ ಮಾಡುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿ ಎರಡೂ ಒಂದೇ ಥರ ಇರುತ್ತೆ. ಅನಾರಿ ಅನ್ನೋದು ಇದಲ್ಲೂ ಏನೂ ಇರೋಲ್ಲ, ಗಂಡಲ್ಲೂ ಇರೋಲ್ಲ. ಕಣ್ಣಲ್ಲಿ ಕ್ವಾಲಿಟೀಸ್ ಎರಡೂ ಸೇಮ್ ಇರುತ್ತೆ, ಯಾಕಂದರೆ ಒಂದೇ ಜಾತಿಗೆ ಮಾಡಿಸಿರೋ ಅಕ್ಕಿಗಳಿವು, ಅಪ್ಪ ಅಮ್ಮ ಮಾತ್ರ ಬೇರೆದು ಮಾಡಿರೋದು. ಇದು ರೇಗ್ದಾರಲ್ಲಿ ತಿರಾವಲ್ ಹೆಣ್ಣು. ರಿಂಗ್ ನಂಬರ್ 1633. ಫ್ರೆಂಡ್ಸ್, ಎಲ್ಲರಿಗೂ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಒಂದು ಬೆಸ್ಟ್ ಕ್ವಾಲಿಟಿಯಲ್ಲಿ ಕೊಡಬೇಕು ಅಂತ ವಿಡಿಯೋನ ಹಾಕೋದು. ಇದು ಬಂದುಬಿಟ್ಟು ರಾಕ್ಷಸಿಯಲ್ಲಿ ಧೂಮಾ ಹೆಣ್ಣು, ಚಿಟ್ಟೆ ತಾಮ್ರಾಲಲ್ಲಿ ತಾಮ್ರಾಲ್ ಗಂಡು. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಎದೆ ಮುಂದೆ ಮಾಡಿ ನಡೆಯೋದು, ಆ ಹೆಣ್ಣು ಕತ್ತು ಫುಲ್ಲು ಎಸ್ ಟೈಪಲ್ಲಿ ಹಿಡ್ಕೊಳ್ಳೋದು, ಇವೆಲ್ಲ ನೋಡ್ಕೊಳ್ಳಿ. ಈ ಜೊತೆಗೆ ಬಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ನಿಮಗೆ ಒಂದು ಐದನೇ ಕಲ್ಲಿ ಹಂಗೆ ಬಿಡ್ಕೊಂಬಂದರೆ ಒಂದು 3-4 ಗಂಟೆ ಬರುತ್ತೆ. ಒಂದು 7ನೇ ಕಲ್ಲಿಂದ 8ನೇ ಕಲ್ಲಿಗೆಲ್ಲ 6 ಗಂಟೆ ದಾಟ್ಬಿಡುತ್ತೆ. ಇದರಲ್ಲಿ ದಸ್ತ ಆಗಮೇಲೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. 6 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಇಟ್ಕೊಳ್ಳಿ, ಯಾಕಂದರೆ ಅದು ಮುಂದಕ್ಕೆ ಎಷ್ಟಾರು ಆಡಲಿ ಕಮ್ಮಿ ಟೈಮೇ ನಾನು ಯಾವಾಗಲೂ ಹೇಳ್ಬಿಟ್ಕೊಳ್ಳೋದು. 6 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ನಿಮಗೆ 7ನೇ ಕಲ್ಲಿಂದ 8ನೇ ಕಲ್ಲಿಗೆ ಬಂದ್ಬಿಡುತ್ತೆ. ಬಾಜಿ ಲೆಕ್ಕಾಚಾರದಲ್ಲೂ ಅಷ್ಟೇ, ತುಂಬ ಕಮ್ಮಿ ಬಾಜಿ, ಇದರಲ್ಲಿ 3-4 ಅಷ್ಟೇ ಹೊಡೆಯೋದು. ಅದು ಛತ್ರಿ ಮೇಲೆ ಬಂದಾಗೇ ಹೊಡೆಯೋದು, ಹೊಡೆದು ಅಕ್ಕಿ ಮುಂದೆ ಆಯಿತು ಅಂದರೆ ಸೀದಾ ಪಲ್ಲ ಹೋಗ್ಬಿಡುತ್ತೆ. ಇಲ್ಲ ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು. ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ ಒಂದು ಒಳ್ಳೆ ಲೈನಲ್ಲಿ ಕೊಡ್ತಾ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಗೆ. ಈ ಜೊತೆನ ಬರೇ 4,000 ಕೊಡ್ತೀನಿ, ಶೋಕಿ ಬೆಳೀಲಿ, ಎಲ್ಲರ ಹತ್ರ ಒಂದು ಒಳ್ಳೆ ಅಕ್ಕಿ ಸೇರಲಿ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 5,000 ಕೊಡ್ತೀನಿ. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು 1 ರೂಪಾಯಿನೂ ಹೆಚ್ಚು ಕಮ್ಮಿ ಯಾವ ಅಕ್ಕಿನೂ ಕೊಡೋಲ್ಲ. ಈ ಹೆಚ್ಚು ಕಮ್ಮಿ ಕೇಳಿಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಬೇಡಿ, ಏನು ರೇಟ್ ಹಾಕಿರ್ತೀನಿ ಎಲ್ಲ ಫಿಕ್ಸೆಡ್ಡು, ಫೈನಲ್ ರೇಟು. ನಮ್ಮ ಸಬ್ಸ್ಕ್ರೈಬರ್ಗೆ ಇದನ್ನ 4,000 ಕೊಡ್ತಾ ಇದ್ದೀನಿ. ಇವಾಗೇನು ರಾಕ್ಷಸಿ ಧೂಮಾಲ್ ಹೆಣ್ಣು ತೋರಿಸ್ತೆ, ಬಾಲಾಶಪ್ಪನ ಕೊಡಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ತಿರಿಗಳು ಎಷ್ಟು ಚೂಪಾಗಿರುತ್ತೆ, ಉದ್ದ ಇರುತ್ತೆ ಅಂತ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿ ಮಾಡುತ್ತೆ. ಅಕ್ಕಿ ಸ್ವಲ್ಪ ಕೈಯಲ್ಲಿ ನಿಂತಾಗ ಹಿಂಗೆ ಒದಲಾಡುತ್ತೆ, ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಲೆಂತ್ ವೈಸ್ ನೋಡ್ಕೊಳ್ಳಿ, ಉದ್ದ ಚೆನ್ನಾಗಿರುತ್ತೆ, ಅಕ್ಕಿ ಕೈಯಲ್ಲಿ ಅಷ್ಟು ಬೇಗ ಹೊಂದ್ಕೊಳ್ಳಲ್ಲ, ಅಗಲ ಎದೆ ಬರುತ್ತೆ. ತಲೆ ಶೇಪು ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ಟಾಪ್ ಕ್ಲಾಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಆಗಿರುತ್ತೆ, ಬ್ಲ್ಯಾಕು ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣ ರೊಟೇಷನ್ ಮಾಡ್ತಾರದು ನೋಡಿ, ಹಂಗೆ ಹಿಂಗೆ ಸಿಕ್ಕಾಬಡೆ ಮಾಡ್ತಾರತ್ತೆ ರೊಟೇಷನ್ನ. ಅಗ್ಲ ಕಣ್ಣಿಂದ ಅಕ್ಕಿ ಒಂದು ಜಾತಿ ಮಾಡ್ಕೊಳ್ಳೋದು, ಪ್ಲಸ್ಸು ಆಡಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ, ಬ್ರೀಡರು ಪ್ಲಸ್ ಫ್ಲೈರೇಷನು. ಈ ಟೈಪಲ್ಲಿ ಹೆಣ್ಣಿದು ರಾಕ್ಷಸಿಯಲ್ಲಿ ಲೈನ್ ಇದು. ರಿಂಗ್ ನಂಬರ್ 1674. ಇವಾಗೇನು ಚಿಟ್ಟೆ ತಾಮ್ರಲಲ್ಲಿ ಗಂಡು ತೋರಿಸ್ತೇವೆ, ಬಾಲಾಶಪ್ಪನ ಕೊಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ. ವೈಬ್ರೇಷನ್ನು ಇದರಲ್ಲೂ ಮೀಡಿಯಮ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ. ಎರಡು ಸೈಡು ತಿರಿ ಎಲ್ಲ ಹೊಡೆದಿದ್ದೀವಿ, ಮೈ ಮೇಲೆ ಬಣ್ಣ ನೋಡ್ಕೊಬೋದು. ಹಿಂಗೆ ಈ ಕಪ್ಪು ಚುಕ್ಕೆಗಳೇನಿದೆ ಅದು ತುಂಬ ಜಾಸ್ತಿ ಆಗುತ್ತೆ, ಇನ್ನೊಂದು 2-3 ದಸ್ತ ದಾಟ್ತಾರಂಗೇ ತುಂಬ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಕಪ್ಪು ಚುಕ್ಕೆಗಳೆಲ್ಲ ಇದೆ, ಒಂದೊಂದು ಸತಿಗೂ ಕುರ್ಜಾಗಿ ಹೊಸ ಪುಕ್ಕ ಬರ್ತಾರಂಗೇ ಬಣ್ಣ. ಇದರಲ್ಲಿ ಕಪ್ಪು ಮಚ್ಚೆಗಳು ಜಾಸ್ತಿ ಬರುತ್ತೆ, ಇಲ್ಲ ಫುಲ್ ಕೆಂಪು ಮಚ್ಚೆಗಳು ಬರುತ್ತೆ. ಲೆಂತ್ ನೋಡಿ, ಲೆಂತ್ ಇದೆ, ಅಗಲ ಎದೆ ಬರುತ್ತೆ. ತಲೆ ಶೇಪು ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿಂದ ಅಕ್ಕಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಗ್ರೇ ಕಲರಲ್ಲಿ ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಕ್ರ್ಯಾಕ್ಸು ಒಳಕಲು ಅನ್ನೋದು ಏನಿವಾಗಿದ್ದಲ್ಲಿ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ತುಂಬ ಜಾಸ್ತಿ ಆಗುತ್ತೆ. ವೈಬ್ರೇಷನ್ ರೊಟೇಷನ್ ನೋಡ್ಬೋದು, ಹಿಂಗೆ ಸಿಕ್ಕಾಪಟ್ಟೆ ಮಾಡ್ತಾಯಿರತ್ತೆ. ಚಿಟ್ಟೆ ತಾಮ್ರದಲ್ಲಿ ಗಂಡಿದು. ರಿಂಗ್ ನಂಬರ್ 1602. ಫ್ರೆಂಡ್ಸ್, ಇದೊಂದು ಫ್ಲೈಯರೇಷನ್ನು ಹೆಣ್ಣು, ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಗಂಡು. 6.5 ಗಂಟೆ ಗಂಡು ಆಡಿರೋದು, ಹೆಣ್ಣು ಬಂದುಬಿಟ್ಟು 5 ಗಂಟೆ ಚಿಲ್ಲರೆ ಆಡಿರೋದು. ಇದರಲ್ಲಿ ಪಟ್ಟಗಳು ಮಿನಿಮಮ್ ಟೈಮ್ ನಿಮಗೆ ಒಂದು 5 ಕಲ್ಲಿ ಹಂಗೆ ಬಿಡ್ಕೊಂಬನ್ನಿ, ಒಂದು 7ನೇ ಕಲ್ಲಿ ಹಂಗೆ 4 ಗಂಟೆ 4.5 ಗಂಟೆ ಇಲ್ಲ 5 ಗಂಟೆ ಹಿಂಗೆ ಬರುತ್ತೆ. ದಸ್ತಕ್ಕೆಲ್ಲ
ಆರರಿಂದ ಏಳು ಗಂಟೆ ಮೇಲೆ ಬಂದ್ಬಿಡುತ್ತೆ. ಅದಕ್ಕೆ ಮೇಲೂ ಆರತ್ತೆ, ಮಿನಿಮಮ್ ಟೈಮ್ ನಾನು ಹೇಳ್ತಿರೋದು ದಸ್ತಕ್ಕೆ ಆರರಿಂದ ಏಳು ಗಂಟೆ ಬಂದ್ಬಿಡುತ್ತೆ. ಬಾಜಿ ಬಂದುಬಿಟ್ಟು ಈ ಲೈನಲ್ಲಿ ಆರರಿಂದ ಎಂಟು ಬಾಜಿ ಬರುತ್ತೆ ಒಂದೊಂದು ಪಟ್ಟಾಗಳಿಗೆ, ಒಂದೊಂದು ಪಟ್ಟಾಗಳಿಗೆ ಎರಡರಿಂದ ನಾಲ್ಕು ಬಾಜಿ ಬರುತ್ತೆ. ಆದರೆ ಎರಡು ಟೈಪ್ ಹಕ್ಕಿಗಳಲ್ಲೂ ರಾಕೆಟ್ ಬಾಜಿ ಇರುತ್ತೆ. ಒಂದು ಸತಿ ಒಂದು ಬಾಜಿ ಮಾಡ್ತು ಅಂದರೆ ಹಕ್ಕಿ ಒಂದೊಂದು ಬಾಜಿಗೂ ಎಂಟರಿಂದ ಹತ್ತಡಿ ಮೇಲಾಗ್ಬಿಡತ್ತೆ. ಅಂಥ ಬಾಜಿಗಳು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಪಲ್ಲನೂ ಬಂದುಬಿಟ್ಟು ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ಹಿಂಗೆ ಪಲ್ಲ ಹೋಗ್ಬಿಟ್ಟು ಬರುತ್ತೆ. ಗಾಳಿ ಇದ್ದಂಗೆ ಅಕ್ಕಿ ತುಂಬ ಮೀಡಿಯಂ ಕೈ ಆಡತ್ತೆ. ಸ್ವಲ್ಪ ಗಾಳಿ ಇಲ್ಲದೇ ಬಿಸಿಲಿಗಾಡಬೇಕಂದ್ರೆ ಮೇಲ್ ಕೈಯಲ್ಲ ಆಡತ್ತೆ ಅಕ್ಕಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 4,000 ಕೊಡ್ತೀನಿ, ಶೋಕಿ ಬೆಳ್ಳಿಲಿ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 5,000 ಕೊಡ್ತೀನಿ. ಮತ್ತು ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಯಾರು ಕಾಲ್ ಮೆಸೇಜ್ ಏನೂ ಮಾಡಬೇಡಿ, ಎಲ್ಲ ಫಿಕ್ಸೆಡ್ ಫೈನಲ್ ರೇಟ್ ಇರುತ್ತೆ. ಅಷ್ಟಕ್ಕಾಗತ್ತಾ ಇಷ್ಟಕ್ಕಾಗತ್ತೆ ಅಂತ ಕೇಳಿದ್ರೆ ಯಾವುದು 1 ರೂಪಾಯಿನೂ ಹೆಚ್ಚು ಕಮ್ಮಿ ಆಗೋಲ್ಲ. ಬೇಜಾರೇ ಮಾಡ್ಕೊಬೇಡಿ, ವಿಡಿಯೋ ನೋಡಿ ಖುಷಿಪಡಿ. ಇದು ಮಕ್ಷಿಯಲ್ಲಿ ಗಂಡು, ಮಕ್ಷಿಯಲ್ಲಿ ಹೆಣ್ಣು. ಫ್ರೆಂಡ್ಸ್, ಇವಾಗೇನು ಮಕ್ಷಿಯಲ್ಲಿ ಗಂಡು ತೋರಿಸ್ತೆ, ಬಲಾಶಿಪ್ನಕುಳಿ ಚಳಿ ಬಲ ಬರುತ್ತೆ. ಸಿಂಗಲ್ ಟೇಲ್ ಅಕ್ಕಿ, ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ವೈಬ್ರೇಷನ್ ನೋಡ್ಕೊಳ್ಳಿ, ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹಿಂಗೆ ವೈಬ್ರೇಷನ್ ಮಾಡ್ತಾ ಇರುತ್ತೆ. ಎರಡು ಸೈಡ್ ತಿರಿ ಹೊಡೆದಿದ್ದೀವಿ, ಇಲ್ಲಿ ನೋಡ್ಬೋದು, ಇಲ್ಲಿ ಎರಡು ಸೈಡ್ ತಿರಿ ಹೊಡೆದಿದ್ದೀವಿ. ಲೆಂತ್ ವೈಸ್ ನೋಡ್ಕೊಳ್ಳಿ, ಉದ್ದ ಚೆನ್ನಾಗಿರುತ್ತೆ, ಅಗಲ ಎದೆ ಇರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಅಗ್ಲ ಕಣ್ಣಿಂದ ಅಕ್ಕಿ ನೋಡ್ಬೋದು, ಇಲ್ಲಿ ಅಗ್ಲ ಕಣ್ಣಿಂದ ಅಕ್ಕಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಲೈಟಾಗಿ ಸಿಲ್ವರು ಬ್ಲೂ ಶೇಡ್ ಅಲ್ಲಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಕ್ರ್ಯಾಕ್ಸು, ಲೈನು, ಒಡಕ್ಲು ಇವೆಲ್ಲ ನೋಡಿ. ಅನಾರ್ ಏನದು ನಿಮಗೆ ತುಂಬ ಕಮ್ಮಿ ಕಾಣಿಸೋದೇ ಇಲ್ಲ ಅಂತಲೂ ಹೇಳ್ಬೋದು, ಕಾಣಿಸಿದ್ರೂ ಒಂದು ಎರಡು ಮೂರು ಚುಕ್ಕಿ ಹಂಗೆ ಕಾಣಿಸ್ಬೋದು. ಈ ಕ್ರ್ಯಾಕ್ಸು, ಲೈನು, ಒಡಕ್ಲೆಲ್ಲ ಏನಿದೆ ಅವೆಲ್ಲ ವಯಸ್ಸಾಗ್ತಾ ಇರೋಂಗೆ ಕಪ್ಪಗೆ ಟರ್ನ್ ಆಗುತ್ತೆ. ಕಣ್ಣಲ್ಲಿ ಅದು ಮಾಡೋದು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿನ ಮೇಲೆತ್ತೋದು ಫುಲ್ಲು ಸರೌಂಡಿಂಗ್ ಎಲ್ಲ ಕಡೆಯೂ ನೋಡೋತಕ್ಕಿ. ವೈಬ್ರೇಷನ್ ರೊಟೇಷನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ. ಒಂದು ಒಳ್ಳೆ ಫ್ಲೈಯರ್ ಪ್ಲೇಸು ಬ್ರೀಡರೇಷನ್ನು ಗಂಡಿದು. ರಿಂಗ್ ನಂಬರ್ 1002. ಇವಾಗೇನು ಮಕ್ಷಿಯಲ್ಲಿ ಹೆಣ್ಣು ತೋರಿಸ್ತೆ, ಬಲಾಶಿಪ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ಹತ್ತನೇ ತಿರಿ ಉದುರಿ ಬರ್ತಾ ಇದೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ, ನೋಡ್ಬೋದು ಇಲ್ಲಿ ಬ್ರೀಡಿಂಗ್ ಪರ್ಪಸ್. ಅಕ್ಕಿ ಲೆಂತ್ ಗಂಡು ಉದ್ದ ಇರುತ್ತೆ, ಹೆಣ್ಣು ಮೀಡಿಯಂ ಹಾಕಿರೋದು. ಎದೆ ನೋಡ್ಬೋದು, ಅಗ್ಲ ಎದೆ ಇರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಅಗ್ಲ ಕಣ್ಣಿಂದ ಅಕ್ಕಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಮೀಡಿಯಂ ಸೈಜ್ ಪುತ್ಲಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಗ್ರೇ ಕಲರ್ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಅನಾರಿ ಅನ್ನೋದು ಗಂಡಲ್ಲಿ ಒಂಚೂರು ಇರಲಿಲ್ಲ, ಹೆಣ್ಣಲ್ಲಿ ಲೈಟಾಗಿ ಅನಾರಿ ಮ್ಯಾಚ್ ಮಾಡಿರೋದು. ಎರಡು ತುಂಬ ಪ್ಲೈನ್ ಐಸ್ ಬೇಡ ಅಂದ್ಬಿಟ್ಟು ಹೆಣ್ಣಲ್ಲಿ ಲೈಟಾಗಿ ಅನಾರಿ ಮ್ಯಾಚ್ ಮಾಡಿರೋದು. ಒಂದೊಳ್ಳೆ ಫ್ಲೈಯರೇಷನ್ ಹೆಣ್ಣು, ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಗಂಡು, ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ರಿಸಲ್ಟು ಅಷ್ಟೇ ಪಟ್ಟಗಳದು, ತುಂಬ ಚೆನ್ನಾಗಿದೆ. ರಿಂಗ್ ನಂಬರ್ 960. ಫ್ರೆಂಡ್ಸ್, ಫಸ್ಟು ಈ ಅಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ. ಹೆಣ್ಣು ನೋಡ್ಬೋದು ಕತ್ತು ಎಸ್ ಟೈಪಲ್ಲಿ ಹಿಡ್ಕೊಂಡು ನಿಂತ್ಕೊಳ್ಳುತ್ತೆ, ಗಂಡು ನೋಡ್ಬೋದು ಎಸ್ ಟೈಪಲ್ಲಿ ಕತ್ತು ಹಿಡ್ಕೊಂಡು ನಿಂತ್ಕೊಳ್ಳುತ್ತೆ. ಎರಡು ಅಕ್ಕಿನೂ ಅಗ್ಲ ಎದೆ ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ನಡೆಯೋ ಸ್ಟೈಲು, ಹಕ್ಕಿದ ಲೆಂತು ಇವೆಲ್ಲ ನೋಡ್ಕೊಳ್ಳಿ. ಒಂದು ಟಾಪ್ ಕ್ಲಾಸು ಬ್ರೀಡರ್ ಜೊತೆ ಇದು. ಗಂಡು ಬಂದುಬಿಟ್ಟು ಟೋಟಲ್ ಒಂದು ಫ್ಲೈಯರು ಪ್ಲಸ್ಸು ಬ್ರೀಡರೈಷೇನು ಆಡಿಸೋ ಕಣ್ಣು ಪ್ಲಸ್ ಜಾತಿ ಮಾಡ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ ಆ ಟೈಪಲ್ಲಿ ಕಣ್ಣು. ಹೆಣ್ಣು ಬಂದುಬಿಟ್ಟು ಟೋಟಲಾಗೆ ರವೆ ಕಣ್ಣು, ಬ್ರೀಡರೇಷನ್ ಹೆಣ್ಣು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ಮಿನಿಮಮ್ ಟೈಮ್ ನಿಮಗೆ ಒಂದು 5ನೇ ಕಲ್ಲಿಂದ 6ನೇ ಕಲ್ಲಿಗೆ 6 ಗಂಟೆ ತನಕ ಬಂದ್ಬಿಡುತ್ತೆ. 7ನೇ ಕಲ್ಲಿಂದ 8ನೇ ಕಲ್ಲಿಗೆ 6 ಗಂಟೆ ಮೇಲೆ ದಾಟತ್ತೆ. ಮಿನಿಮಮ್ ಟೈಮ್ 6 ಗಂಟೆ ಇಟ್ಕೊಳ್ಳಿ. ಅದಕ್ಕೆ ಮೇಲೆ ಇದರಲ್ಲಿ ಟಾಪ್ ಕ್ಲಾಸಾಗಿ ಆರತ್ತೆ. ಬಾಜಿ ಬಂದುಬಿಟ್ಟು 4ರಿಂದ 8 ಬಾಜಿ ಬರುತ್ತೆ. ಪಲ್ಲ ಬಂದುಬಿಟ್ಟು 30ರಿಂದ 35 ನಿಮಿಷ, ಒಂದೊಂದು 40ರಿಂದ 45 ನಿಮಿಷ ಹಿಂಗೆ ಹೋಗುತ್ತೆ. ಮೀಡಿಯಂ ಕೈ ಹಾಕಿ ಮನೆ ಉಚ್ಕೊಂಡಾರ ಲೈನು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 5,000 ರೂಪಾಯಿ ಕೊಟ್ಬಿಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 6,000 ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ಕತ್ತಂಗಲ್ಲಿ ಹೆಣ್ಣು ತೋರಿಸ್ತೆ, ಬಲಾಶಿಪ್ ನೋಡಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ಬರುತ್ತೆ. ಇದನ್ನು ವೈಬ್ರೇಷನ್ ನೋಡ್ಬೋದು, ಇಲ್ಲಿ ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಕೆಂಪು ಕತಂಗ ಬಣ್ಣ ಇದು. ಎರಡು ಸೈಡ್ ಇದಕ್ಕೂ ತಿರುಗಿ ಹೊಡೆದಿದ್ದೀವಿ,
ಲೆಂತ್ ವೈಸು ಗಂಡು ಹೆಣ್ಣು ಎರಡು ಉದ್ದ ಇರುತ್ತೆ, ಅಗಲ ಎದೆ ಇರುತ್ತೆ. ತಲೆ ಶೇಪು ಚೋಣಿಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಂಡು ಬಂದ್ಬಿಟ್ಟು ಒಂದು ಬ್ರಿಡರು ಪ್ಲಸ್ ಫ್ಲೈರೇಷನು, ಹೆಣ್ಣು ಬಂದ್ಬಿಟ್ಟು ಒಂದು ಟೋಟಲಾಗಿ ಒಡಕಲು ಕಣ್ಣಲ್ಲಿ ಹೆವಿ ಬ್ರಿಡರೇಷನು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಇಲ್ಲಿ ಟಾಪ್ ಕ್ಲಾಸ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಬ್ಲೂಯಿಶ್ ಆಗಿರುತ್ತೆ. ಕಣ್ಣೇ ನೋಡ್ಬೋದು ಲೈಟಾಗಿ ಬ್ಲೂ ಕಲರ್ ಕಣ್ಣಲ್ಲಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸ್ ಒಡಕಲು ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಇದರಲ್ಲಿ. ಇನ್ನೂ ವಯಸ್ಸಾಗ್ತಿರಂಗೆ ಇನ್ನೂ ಜಾಸ್ತಿ ಆಗುತ್ತೆ. ರಿಂಗ್ ನಂಬರ್ 1077 ಫ್ರೆಂಡ್ಸ್. ಇವಾಗ ಏನು ಬೂರಿಯಲ್ಲಿ ಗಂಡು ತೋರಿಸ್ತೇವೆ, ಬಾಲಾಶಿಪ್ನ ಕೊಡಿ. ಸಿಂಗಲ್ ಟೆಲ್ ಬರುತ್ತೆ, ಚೂಪ್ತು ಅಂದರೆ ಚೂಪಿರುತ್ತೆ, ತಿರಿ ಉದ್ದ ತಿರಿ ಬರುತ್ತೆ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿ ಮಾಡುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಕೆಂಪು ಛಾಯೆ ಅನ್ನೋದು ತುಂಬ ಚೆನ್ನಾಗಿದೆ, ಅಗ್ಲ ಇರುತ್ತೆ. ಎರಡು ಸೈಡು ತಿರಿ ಒಡೆದಿದ್ದೀವಿ, ಇಲ್ಲಿ ನೋಡ್ಬೋದು ಇಲ್ಲಿ ಲೆಂತ್ ವೈಸು ಉದ್ದ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೋಣಿಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಿಕ್ಕಾಪಟ್ಟೆ ಅಗ್ಲ ಇರುತ್ತೆ. ತುಂಬಾ ಕ್ಲಾಸ್ ಒಂದಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್ ರೊಟೇಷನ್ ನೋಡ್ಬೋದು ಮಾಡ್ತಾ ಇರುತ್ತೆ. ಒಂದು ಅಲ್ಟಿಮೇಟ್ ಟಾಪ್ ಕ್ಲಾಸು ಬ್ರೀಡರು ಪ್ಲಸ್ಸು ಫ್ಲೈಯರೇಷನ್ ಬುರಿ ಗಂಡಿದು. ರಿಂಗ್ ನಂಬರ್ 1558 ಫ್ರೆಂಡ್ಸ್. ನಿಮ್ಮನೆಯಲ್ಲಿ ಹಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಹಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.